ನೀರಾವರಿ ನಿಗಮ ಕೇಂದ್ರ ಕಚೇರಿ 22 ಜಿಲ್ಲೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಾ ಇದೆ ಅದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೀವನಾಡಿ ಆಗಿದ್ದು ಸುಮಾರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಯಾವ ನಿಟ್ಟಿನೊಳಗೆ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ತಮ್ಮ ಗಮನಕ್ಕೆ ಸೂಕ್ಷ್ಮವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇಲಾಖೆಯಲ್ಲಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಯಾದೇ ಕಾಮಗಾರಿ ಮಾಡದೆ ಯಾದೇ ಕಾಮಗಾರಿ ಮಾಡದೆ ಕೋಟಿ ಕೋಟಿ ಬಿಲ್ ಅನ್ನು ತಕೊಂಡಿದ್ದು ಕೂಡ ದಾಖಲೆ ಇದೆ ಮತ್ತು ಬಲದಂಡೆ ಕಾಲುವೆಗಳನ್ನು ಡಿಪಿಆರ್ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಮಾಡೋದನ್ನ ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡಿ ರೈತರ ಹೊಲಗಳಿಗೆ ನೀರು ಸರಿಯಾದ ನಿಟ್ಟಿನಲ್ಲಿ ಹೋಗಲ್ಲಂತ ಭ್ರಷ್ಟಾಚಾರವಾಗಿದೆ ಅಷ್ಟೇ ಅಲ್ಲ ಆ ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿಯೂ ಕೂಡ ಒಂದು ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡೋದು ನೋವಿನ ಸಂಗತಿಯಾಗಿದೆ ಮತ್ತು ರೈತರು ಜಮೀನು ಕಳಕೊಂಡಂತ ರೈತರು ಸರ್ಕಾರಕ್ಕೆ ಜಮೀನು ಹೋದಂತ ರೈತರಿಗೆ ಇನ್ನೂ ಕೂಡ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಂತ ಪರಿಹಾರವನ್ನ ಕೊಡ್ತಾ ಇಲ್ಲ ಅಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ ಒಂದು ಕಡೆಗೆ ಜಿಲ್ಲಾಧಿಕಾರಿ ರೈತನಿಗೆ ಇಷ್ಟು ಪರಿಹಾರ ಅಂತ ಘೋಷಣೆ ಮಾಡಿದ ಮೇಲೆ ಆ ಪರಿಹಾರವನ್ನು ಕೊಡದ ಬಿಟ್ಟು ರೈತರಿಗೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸ್ತಾ ಇರೋದು ಅತ್ಯಂತ ಅಪರಾಧ ಇದನ್ನ ಸಲ್ಲಿಸಬಹುದು ಯಾವಾಗ ರೈತ ನನಗೆ ಕೊಟ್ಟಂತ ಏನು ಒಂದು ಪರಿಹಾರಕ್ಕೆ ನಾನು ಒಪ್ಪಿದ್ದೇನೆ ಅಂದಾಗ ಆ ಇಲಾಖೆಯವರು ಕೊಡಬೇಕು ಆದರೆ ರೈತ ಒಪ್ಪಿದ ಮೇಲೇನೋ ಅವಂದು ವಿನಾಕಾರಣ ಕೇಸನ್ನ ಮೇಲ್ಮನವಿ ಹೈಕೋರ್ಟ್ಗೆ ಸಲ್ಲಿಸ್ತಾ ಇರೋದು ಕೂಡ ನಿಗಮದಲ್ಲಿ ನಡೆಯತಾ ಇದೆ ಇದರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಅಣಿ ಆಗ್ತೀವಿ ಅನ್ನುವಂತ ಇಲ್ಲಿ ಫಸ್ಟ್ ಪಡಿಸ್ತಾ ಇದ್ದೇನೆ ಇದೇ ತಿಂಗಳ 14ನೇ ತಾರೀಕು ನರಗುಂದದಲ್ಲಿ ಸಭೆ ಮಾಡಿ ಮುಂದೆ 16ನೇ ತಾರೀಕು ನಾವು ಕರ್ನಾಟಕ ಮುಖ್ಯ ಇಂಜಿನಿಯರ್ ಕಚೇರಿ ಜುಬ್ಲಿ ಸರ್ಕಲ್ ಅಲ್ಲಿ ನಿರಂತರವಾದಂತ ಧರಣಿ ಮಾಡ್ತೀವಿ ಈ ಒಂದು ನಮ್ಮ ಬೇಡಿಕೆ ಈಡೇರಬೇಕಾದ್ರೆ ಯಾದೇ ಒಂದು ಸರ್ಕಾರ ಸಣ್ಣ ಒಂದು ವಿಚಾರವನ್ನು ಇಟ್ಟುಕೊಂಡು ಇದನ್ನು ಮುಟುಗುಗೊಳಿಸುವಂಥ ಪ್ರಯತ್ನ ಆಗೋದಿಲ್ಲ ಇದಕ್ಕೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನಿವೃತ್ತಿ ಆದಂಥವ್ರನ್ನ ಒಂದು ಸಮಿತಿ ಮಾಡಿ ಈ ಒಂದು ಕೇಂದ್ರ ನೀರಾವರಿ ನಿಗಮ ಕೇಂದ್ರ ಕಚೇರಿಯನ್ನು ತನಿಖೆಗೆ ಒಳಪಡಿಸಲಿಕ್ಕೆ ಒಂದು ಸಮಿತಿ ಮಾಡಿ ಬಿಡುತ್ತನನ್ನು ನಾವು ಅಲ್ಲಿ ನೀರಾವರಿ ಇಲಾಖೆ ಮುಂದೆ ಹೋರಾಟಕ್ಕೆ ಕೊಡ್ತೀವಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ